From the following information, prepare cost sheet. Cost of production rupees 10 lakhs. ನೋಡಿ ನಮ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಗೊತ್ತಾ? ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಂದ ಸ್ಟಾರ್ಟ್ ಮಾಡಿ, ಕರೆಕ್ಟ್ ಇಲ್ಲ? ಎಲ್ಲಿಂದ ಸ್ಟಾರ್ಟ್ ಮಾಡಿರೋದು? ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂದ್ರೆ ಪ್ರೈಮ್ ಕಾಸ್ಟ್, ಫ್ಯಾಕ್ಟರಿ ಕಾಸ್ಟ್, ಆಮೇಲಿಂದ ಬರೋದು ಕಾಸ್ಟ್ ಆಫ್ ಪ್ರೊಡಕ್ಷನ್. ಹೌದು ತಾನೇ? ನಮ್ಗೆ ಅಲ್ಲಿಂದ ಸ್ಟಾರ್ಟ್ ಆಗಿದೆ, ಇರ್ಲಿ ಪರವಾಗಿಲ್ಲ. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಅಟ್ 50 rupees ಪರ್ ಯೂನಿಟ್, 2500. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ 5000 units ಅಷ್ಟೇ ಹೇಳಿರೋದು. ಬಟ್ ರುಪೀಸ್ ಎಷ್ಟಕ್ಕೆ ಮಾರಿದ್ದಾನೆ ಅಂತ ಕೊಟ್ಟಿಲ್ಲ, ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಅಂತ ಕೊಟ್ಟಿಲ್ಲ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಟ್ ರುಪೀಸ್ 10 ಪರ್ ಯೂನಿಟ್ ಸೋಲ್ಡ್, ಪ್ರಾಫಿಟ್ 20% ಆನ್ ಸೇಲ್ಸ್, 7500 units ವರ್ ಸೋಲ್ಡ್ ಅಂತ ಹೇಳ್ತಾರೆ. ಎಷ್ಟು ಯೂನಿಟ್ ಸೇಲ್ ಮಾಡಿದಾನಂತೆ? 7500 units ಸೇಲ್ ಮಾಡಿದ್ದಾರೆ. ಆದ್ರೆ ಎಷ್ಟು ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿದಾನೆ ಅಂತ ಕೊಟ್ಟಿದ್ದಾನ? ಕೊಟ್ಟಿಲ್ಲ. ನಮ್ಗೆ ಯೂಶುವಲ್ ಆಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಇದು ಫಾರ್ಮೆಟ್ ಏನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಕ್ಯಾಲ್ಕುಲೇಷನ್ ಆಫ್ ಓಕೆನಾ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಗೆ ನಾವು ಈ ಫಾರ್ಮುಲಾ ಹಾಕ್ತೀವಿ. ಏನದು ಅಂದ್ರೆ, ಓಪನಿಂಗ್ ಸ್ಟಾಕ್ ಎಷ್ಟಿತ್ತು, ಇದಕ್ಕೆ ಈ ವರ್ಷ ಎಷ್ಟು ಪರ್ಚೇಸ್ ಅಥವಾ ಪ್ರೊಡ್ಯೂಸ್ ಮಾಡಿದ್ವಿ, ಎಷ್ಟು ಯೂನಿಟ್ಸ್ ನ ಪ್ರೊಡ್ಯೂಸ್ ಮಾಡಿದ್ವಿ, ಬರೋ ಟೋಟಲ್ ಅಲ್ಲಿ ಏನ್ ಮೈನಸ್ ಮಾಡ್ತೀವಿ, ಕ್ಲೋಸಿಂಗ್ ಸ್ಟಾಕ್ ಅನ್ನ ಮೈನಸ್ ಮಾಡ್ತೀವಿ ಓಕೆನಾ. ಮೈನಸ್ ಮಾಡಿದ್ರೆ ಬರೋ ಅಂತದ್ದು ಯೂನಿಟ್ ಸೋಲ್ಡ್ ಅಂತ ಬರುತ್ತೆ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಎಸ್ ಆರ್ ನೋ? ಇದು ಆಕ್ಚುಯಲ್ ಆಗಿರೋ ಫಾರ್ಮೆಟ್. ಇದೇನಿದು ಆಕ್ಚುಯಲ್ ಆಗಿರೋ ಫಾರ್ಮೆಟ್. ಬಟ್ ನಮ್ಗೆ ಯೂನಿಟ್ ಸೋಲ್ಡ್ ಕೊಟ್ಟಿದ್ದಾನೆ, ಕ್ಲೋಸಿಂಗ್ ಸ್ಟಾಕ್ ಯೂನಿಟ್ಸ್ ಕೊಟ್ಟಿದ್ದಾನೆ, ಓಪನಿಂಗ್ ಸ್ಟಾಕ್ ಯೂನಿಟ್ಸ್ ಕೊಟ್ಟಿದ್ದಾನೆ, ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡೋದು ಕೊಟ್ಟಿಲ್ಲ. ಅರ್ಥ ಆಗ್ತಿದ್ಯಾ? ಈ ಪ್ರಾಬ್ಲಮ್ ಎಲ್ಲ ಇರೋದೇ ಇದ್ರ ಮೇಲೆ, ಈ ಬೇಸಿಸ್ ಮೇಲೆ ಇರೋದು. ಅದಕ್ಕೆ ನಾನು ಇದನ್ನೇ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಮ್ಗೆ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ಎಷ್ಟು ಯೂನಿಟ್ಸ್ ಇದೆ ಅಂತ, ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡಿದಾನೆ ಅನ್ನೋದು ಕೊಟ್ಟಿಲ್ಲ. ಹೌದು ತಾನೇನಪ್ಪ? ಈಗ ಒಂದು ಉದಾಹರಣೆ ಕೊಟ್ಟಿದ್ದೀನಿ, ಕ್ಲೀನ್ ಆಗಿ ನಾಪ್ಕ ಇಟ್ಕೊಂಡು. ನನ್ನ ಹತ್ರ ಹೋದ ವರ್ಷದ್ದು, ಹೋದ ವರ್ಷ ಪ್ರೊಡ್ಯೂಸ್ ಮಾಡಿ ಓಕೆನಾ ಸೇಲ್ ಮಾಡಿ ನನ್ನ ಹತ್ರ 100 units ಮಿಕ್ಕಿತ್ತು ಅಂತ ಅನ್ಕೋ. ಹೇ ಕೇಳಿಸ್ಕೊಟ್ರೆ, 100 units ಮಿಕ್ಕಿತ್ತು ಅಂತ ಅನ್ಕೋ. ಸಪೋಸ್ ಈ ವರ್ಷ ನಾನೊಂದು 600 units ನ ಪ್ರೊಡ್ಯೂಸ್ ಮಾಡ್ತೀನಿ, ಅಲ್ಲಿಗೆ ಗೋಡೌನ್ ಅಲ್ಲಿ ನನ್ನ ಹತ್ರ ಎಷ್ಟು ಇರುತ್ತೆ ಈ ವರ್ಷ? ಇದರಲ್ಲಿ ನಾನು ಒಂದು 600 units ಮಾರಿದೆ ಅಂತ ಇಟ್ಕೊಳ್ಳಿ, ಸೇಲ್ ಮಾಡಿದೆ ಅಂತ, ಇನ್ ಎಷ್ಟು ಕ್ಲೋಸಿಂಗ್ ಸ್ಟಾಕ್ ಇರುತ್ತೆ? 100 units ಇರುತ್ತೆ. ಇಲ್ಲೂ ಹಾಗೆ ಇದೇ ತರ ಓಪನಿಂಗ್ ಸ್ಟಾಕ್, ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡಿದೀನಿ, ಎಷ್ಟು ಯೂನಿಟ್ ಸೇಲ್ ಮಾಡಿದೀನಿ, ಎಷ್ಟು ಯೂನಿಟ್ ಮಿಕ್ಕಿದೆ, ಕರೆಕ್ಟಾ? ಈಗ ನಮಗೆ ಏನ್ ಗೊತ್ತಿಲ್ಲಪ್ಪ ಅಂದ್ರೆ, ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಮಾಡಿರೋದು ಎಷ್ಟು ಅಂತ ಕೊಟ್ಟಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಇಲ್ಲಿ ಏನ್ ಸ್ಟೆಪ್ ಇದೆಲ್ವಾ ರಿವರ್ಸ್ ಮೆಥಡ್ ಅಲ್ಲಿ ಹೋಗೋಣ. ಸೊ ದಟ್ ಇಲ್ಲಿ ಏನ್ ಸೈನ್ ಇದೆ ಅದಕ್ಕೆ ಆಪೋಸಿಟ್ ಆಗಿ ಹೋಗೋಣ. ಇಲ್ಲಿ ಮೈನಸ್ ಇದೆಯಾ, ಏನ್ ಮಾಡ್ಬೇಕು? ಪ್ಲಸ್ ಮಾಡಬೇಕು. ಇಲ್ಲಿ ಪ್ಲಸ್ ಇದೆಯಾ, ಏನ್ ಮಾಡ್ಬೇಕು? ಮೈನಸ್ ಮಾಡಬೇಕು. ಆ ತರ ಪ್ರಾಕ್ಟೀಸ್ ಮಾಡ್ಕೋಣ. ಈಗ ನಾನೇನ್ ಮಾಡ್ತೀನಿ ಅಂದ್ರೆ, ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್, ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್. ಇದರಲ್ಲಿ ಯೂನಿಟ್ಸ್ ಸೋಲ್ಡ್ ಎಷ್ಟು ಯೂನಿಟ್ ಸೇಲ್ ಆಗಿದೆಯಪ್ಪ? 7500. ಇದರಲ್ಲಿ ಇದಕ್ಕೆ ಇಲ್ಲಿ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಇದೆಲ್ವಾ, ಇದನ್ನೇನ್ ಮಾಡೋಣ? ಆಡ್ ಮಾಡೋಣ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ ಅಂತಪ್ಪ? 5000 units ಇದೆ. ಅಲ್ಲಿ ಟೋಟಲ್ ಎಷ್ಟಾಯ್ತು? ಇಲ್ಲಿ ಓಪನಿಂಗ್ ಸ್ಟಾಕ್ ನ ಆಡ್ ಮಾಡಿದ್ವಿ ತಾನೇ, ಈಗ ಏನ್ ಮಾಡೋಣ? ಮೈನಸ್ ಮಾಡೋಣ. ಓಪನಿಂಗ್ ಸ್ಟಾಕ್ ಎಷ್ಟಿದೆಯಪ್ಪ? ಹಾಗಾದ್ರೆ ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ವಪ್ಪ? ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್. ಅರ್ಥ ಆಯ್ತಾ ಈಗ ನಿಮ್ಗೆ? ಕ್ಲಿಯರ್ ಆಗಿ ಅರ್ಥ ಆಯ್ತಲ್ವಾ? ಈಗ ಬೇಕಾದ್ರೆ ಇದೇ ಫಾರ್ಮೆಟ್ ಗೆ ಬನ್ನಿ. ಓಪನಿಂಗ್ ಸ್ಟಾಕ್ ಎಷ್ಟಿದ್ದಪ್ಪ? 2500. ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡಿದ್ಯಪ್ಪ? ಅಲ್ಲಿಗೆ ಟೋಟಲ್ ಎಷ್ಟು ಬಂತಪ್ಪ? 12500. ಎಷ್ಟು ಯೂನಿಟ್ ಕ್ಲೋಸಿಂಗ್ ಸ್ಟಾಕ್ ಇದೆಯಪ್ಪ? ಎಷ್ಟು ಯೂನಿಟ್ ಸೇಲ್ ಮಾಡಿದ್ಯಪ್ಪ? ಬಂದಿದ್ಯಾ? ಹೇಗೆ ರಿವರ್ಸ್ ಓಕೆನಾ? ಎರಡು ತರ ಮಾಡ್ಬೋದು. ಈಗ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಂದ ಸ್ಟಾರ್ಟ್ ಮಾಡಬೇಕು. ನೋಡಿ, ನಾವು ಪ್ರೊಡ್ಯೂಸ್ ಮಾಡ್ತಾ ಇರೋದು 10 lakh, ಸಾರಿ ಎಷ್ಟದು, 10000 units, ಕರೆಕ್ಟಾ? ಇದು ಪರ್ ಯೂನಿಟ್ ಹಾಕೋಣ, ಇದು ಟೋಟಲ್ ಕಾಸ್ಟ್ ಹಾಕೋಣ ಓಕೆನಾ. ಸಿ, ಟೋಟಲ್ ಕಾಸ್ಟ್ ಎಷ್ಟಾಗಿದೆ ಅಂತಪ್ಪ? 10 lakh rupees ಆಗಿದೆ, ಕರೆಕ್ಟಾ? 10 lakh rupees ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡೋದಕ್ಕೆ? 10,000 units ಪ್ರೊಡ್ಯೂಸ್ ಮಾಡೋದಕ್ಕೆ. ಹೆಂಗ್ ಗೊತ್ತಾಯ್ತು ಬಲ? ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ, ಹೌದಾ?
ಹತ್ತು ಲಕ್ಷ ಯೂನಿಟ್ ರೂಪಾಯಿ ಹತ್ತು ಸಾವಿರ ಯೂನಿಟ್ ಪ್ರೊಡ್ಯೂಸ್ ಮಾಡ್ಲಿಕ್ಕಾದ್ರೆ ಒಂದ್ ಯೂನಿಟ್ ಎಷ್ಟ್ ಆಗುತ್ತಪ್ಪ? ನೂರು ರೂಪಾಯಿ ಆಗುತ್ತೆ. ಕರೆಕ್ಟಾ? ಒಂದ್ ಯೂನಿಟ್ ಪ್ರೊಡ್ಯೂಸ್ ಮಾಡ್ತೀವಿ. ಈಗ ಇದಕ್ಕೆ ನಾವು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಏನಿದು ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಅವನೇ ಕೊಟ್ಟಿದ್ದಾನೆ. ಎಷ್ಟಂತ ಹೇಳಿದಾನಪ್ಪ? ಎರಡ್ ಸಾವಿರದ ಐನೂರು ರೂಪಾಯಿ ಒಂದ್ ಯೂನಿಟ್ ಎಷ್ಟಂತೆ? ಐವತ್ತು ರೂಪಾಯಿ. ಎಷ್ಟ್ ಬರುತ್ತಪ್ಪ? ಇಪ್ಪತ್ತೈದು. ಒನ್ ಲ್ಯಾಕ್. ಇದನ್ನ ಆಡ್ ಮಾಡ್ಬೇಕಾ ಮೈನಸ್ ಮಾಡ್ಬೇಕಾ? ಆಡ್ ಮಾಡ್ಬೇಕು. ಅಲ್ಲಿಗೆ 11,25,000. ಕರೆಕ್ಟಾ? ಪರ್ ಯೂನಿಟ್ ಹಾಕಬಾರದು ಯಾವಾಗ್ಲೂ, ಅಡ್ಜಸ್ಟ್ಮೆಂಟ್ ಇದು. ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್, ಎಷ್ಟು ಯೂನಿಟ್ ಇದೆಯಪ್ಪ? 5,000 ಯೂನಿಟ್. ಕರೆಕ್ಟಾ? ಅವನು ಬೆಲೆನೇ ಕೊಟ್ಟಿಲ್ಲ ಇಡಿಎಫ್ ಅಲ್ಲ. ಏನ್ ಮಾಡೋದು? ಯಾವಾಗ್ಲೂ ಅಷ್ಟೇ, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಬೆಲೆ ಕೊಟ್ಟಿಲ್ಲ, ಕೊಡೋದು ಇಲ್ಲ ಕ್ವಶನ್ ಅಲ್ಲಿ. ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯಾವಾಗ್ಲೂ ನಾವು ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಎಷ್ಟ್ ಬಂದಿದೆ? ನೂರು ರೂಪಾಯಿ ಬಂದಿದೆ. ನೂರು ರೂಪಾಯಿನ ಹಾಕೋದು. ಅರ್ಥ ಆಗ್ತಿದ್ಯಾ? ಯಾವಾಗ್ಲೂ ಏನ್ ಹಾಕೋಬೇಕು? ಇದು ಇದೆ ಅಡ್ಜಸ್ಟ್ಮೆಂಟ್. ಅರ್ಥ ಆಗ್ತಿದ್ಯಾ? ಇದನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈ ಒಂದು ಪ್ರೊಸೀಜರ್ ಮಾಡಿರ್ತಕ್ಕಂಥದ್ದು. ಅಲ್ಲಿಗೆ ಎಷ್ಟ್ ಬರುತ್ತಪ್ಪ? 5,00,000 ಬರುತ್ತೆ. ಕರೆಕ್ಟ್ ಏನ್ರಿ? ಈಗ 5,00,000 ಬಂತು ಅಂದ್ರೆ 6,25,000 ರೂಪಾಯಿ. ಇದನ್ನ ಏನಂತ ಹೇಳ್ತೀನಿ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಆದ್ಮೇಲೆ ಅಡ್ಜಸ್ಟ್ ಮಾಡಿದ್ಮೇಲೆ ಬರೋದೇನೋ ಕಾಸ್ಟ್ ಆಫ್ ಗೂಡ್ ಸೋಲ್ಡ್. ಈಗ 6,25,000 ರೂಪಾಯಿ ಎಷ್ಟು ಯೂನಿಟ್ ಗಪ್ಪ ಇದು? 10,000 ಯೂನಿಟ್ ಕ ಅಥವಾ 7,500 ಯೂನಿಟ್ ಕ? ಓಪನಿಂಗ್ ಸ್ಟಾಕ್ ಆಡ್ ಮಾಡಿದೀವಿ, ಕ್ಲೋಸಿಂಗ್ ಸ್ಟಾಕ್ ಮೈನಸ್ ಮಾಡಿದೀವಿ. ಅರ್ಥ ಏನೋ, ನಂಬರ್ ಆಫ್ ಯೂನಿಟ್ ಸೇಲ್ ಆಗಿರೋದಕ್ಕೆ 6,25,000 ರೂಪಾಯಿ ಎಷ್ಟು ಯೂನಿಟ್ ಆಗಿರುತ್ತೆ? ಕಾಸ್ಟ್ ಆಫ್ ಗೂಡ್ ಸೋಲ್ಡ್. ಸೋಲ್ಡ್ ಎಷ್ಟು? 7,500. ಎಷ್ಟಾಗುತ್ತೆ ಹೇಳಿ? 83.33 ಆಗುತ್ತೆ. ಎಷ್ಟಾಗುತ್ತೆ? 83.33. ಆಮೇಲೆ ಇದಕ್ಕೆ ಏನ್ ಆಡ್ ಮಾಡ್ಬೇಕು ಅಂತ ಹೇಳಿದಾನಪ್ಪ? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್. ಕರೆಕ್ಟಾ? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಒಂದ್ ಯೂನಿಟ್ ಎಷ್ಟು ಅಂತ ಹೇಳ್ತಾ ಇದನ್ನ? 10 ರೂಪಾಯಿ. 10 × 7,500 ಯೂನಿಟ್ ಮಾರಿರೋದು. ಕರೆಕ್ಟಾ? ಅಲ್ಲಿಗೆ ಒಟ್ಟು ಎಷ್ಟಾಯ್ತು? 75,000. ಅಲ್ಲಿಗೆ ಇದೆಷ್ಟು ಬರುತ್ತೆ? 7,00,000. ಕರೆಕ್ಟಾ? ಇದೆಷ್ಟು ಬರುತ್ತೆ? 93.33. ಇದೇನಾಯ್ತಿದು? ಟೋಟಲ್ ಕಾಸ್ಟ್. ಪ್ರಾಫಿಟ್ ಎಷ್ಟು ಅಂತ ಹೇಳ್ತಾ ಇದ್ದಾನೆ? ಸೇಲ್ಸ್. ನೋಡಿ, ನನಗೆ ಸೇಲ್ಸ್ ಎಷ್ಟು ಅಂತ ಕೊಟ್ಟಿಲ್ಲ. ಗೊತ್ತಿದ್ಯಾ ನಿಮ್ಗೇನಾದ್ರು? ಅಪ್ಪ, ನನಗಂತೂ ಗೊತ್ತಿಲ್ಲ. ಸೆಲ್ಲಿಂಗ್ ಪ್ರೈಸ್ ಪರ್ಯಂತ ಕೊಟ್ಟವನ? ಕೊಟ್ಟಿಲ್ಲ. ನನಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. 100 ರೂಪಾಯಿ ಒಂದ್ ವಸ್ತು ಸೇಲ್ ಮಾಡಿದ್ರೆ ಪ್ರಾಫಿಟ್ ಎಷ್ಟಿರುತ್ತಂತಪ್ಪ? 25. ಹಾಗಾದ್ರೆ 100 ರೂಪಾಯಿ ಒಂದ್ ವಸ್ತು ಸೇಲ್ ಮಾಡಿದ್ರೆ 100 ರೂಪಾಯಿ ಒಂದ್ ವಸ್ತುನ ಸೇಲ್ ಮಾಡಿದ್ರೆ ಅದರಲ್ಲಿ 20 ರೂಪಾಯಿ ಪ್ರಾಫಿಟ್ ಇದ್ರೆ ನಮ್ಗೆ ಅಸಲು ಎಷ್ಟು ಬಿದ್ದಿರುತ್ತೆ? 80 ರೂಪಾಯಿ ಬಿದ್ದಿರುತ್ತೆ. 80 ರೂಪಾಯಿ ಎಷ್ಟಾಗಿದೆ? 7,00,000 ರೂಪಾಯಿ. ಕರೆಕ್ಟಾ? ಹಾಗಾದ್ರೆ 7,00,000 ರೂಪಾಯಿ ಓಕೆನಾ? 80 ಕ್ಕಾದ್ರೆ 20 ಪ್ರಾಫಿಟ್ ಎಷ್ಟ್ ಆಗುತ್ತೆ? 1,40,000 ಆಯ್ತು. ಕರೆಕ್ಟಾ? ಎಸ್ ಆರ್ ನೋ? ಕರೆಕ್ಟೇನಾ? ಈಗ ಪ್ರಾಫಿಟ್ 1,40,000 ಬಂತು. ಟೋಟಲ್ ಎಷ್ಟ್ ರೂಪಾಯಿ ಸೇಲ್ ಮಾಡಿದ್ಯಪ್ಪ? 1,75,000. ಅಲ್ಲಿಗೆ 8,75,000. ಇವನ್ ಸಂಜೀವ್ ಏನೋ ಮಾಡ್ತಾನೆ. ಓಕೆ, 1,75,000 ಬಂತು. ಕರೆಕ್ಟಾ? ಈಗ ಈ ಪ್ರಾಫಿಟ್ 1,75,000 ಎಷ್ಟು ಯೂನಿಟ್ ಗೆ? 7,500 ಯೂನಿಟ್ ಗೆ. ಕರೆಕ್ಟಾ? ಎಷ್ಟು ಯೂನಿಟ್ ಮಾಡಿರೋದು? 7,500 ಯೂನಿಟ್ ಗೆ ಮಾಡಿದ್ರು. ಹಾಗಾದ್ರೆ 1,75,000 ಡಿವೈಡೆಡ್ ಬೈ 7,500 23.33. ಅಲ್ಲಿಗೆ 8,75,000 ಡಿವೈಡೆಡ್ ಬೈ 7,500 126,000 126.66. ಕರೆಕ್ಟಾ? ಇಷ್ಟು ಮಾಡಿದ್ರೆ 6 ಮಾರ್ಕ್ಸ್. ಇಷ್ಟೇ ಮಾಡ್ಬೇಕಾಗಿರೋದು. ನೋಡಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾವು
ನೋಡಿ, ಎಲ್ಲರಿಗೂ ಸೊನ್ನೆ ಮಾರ್ಕ್ಸ್ ಯಾವಾಗ ಬರುತ್ತೆ ಗೊತ್ತಾ? ಯಾವಾಗ ನೀವು ಈ ಕ್ಯಾಲ್ಕುಲೇಷನ್ ತೋರಿಸಲ್ಲ, ಎಲ್ರಿಗೂ ಮೊಟ್ಟೆ. ಯಾಕೆ ಇದ್ ಮಾಡ್ಬಿಡ್ತಾರೆ, 10 ಲಕ್ಷ ಅಂತ ಹೇಳ್ತಾರೆ, ಬಟ್ ಒಂದ್ ಯೂನಿಟ್ 100 ರೂಪಾಯಿ ಗೊತ್ತಾಗಿಲ್ಲ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಮಲ್ಟಿಪ್ಲೈ ಮಾಡಕ್ ಆಗಲ್ಲ. ಹೌದಾ? ಆಗ ಅವನು ಫುಲ್ ಮೆಸಪ್ ಆಗ್ಬಿಡ್ತಾನೆ. ಸ್ಟಾರ್ಟ್ ಮಾಡ್ತಾನೆ, ಬರೀತಾನೆ ಎಲ್ಲ, ಇಲ್ಲಿವರೆಗೂ ಬರೀತಾನೆ, ಯಾವ್ದ್ರಿಂದ ಮಾಡೋದು? ಡಿಶು 5 ಮಾರ್ಕ್ಸ್. ಅರ್ಥ ಆಗ್ತಿದ್ಯಾ? ಬರ್ಕೊಳ್ಳಿ.